ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ಕಿಚ್ಚು ಜೋರಾಗ್ತಾ ಇರುತ್ತೆ. ಇವತ್ತು ಫಿಲಂ ಚೇಂಬರ್ ಎಂದಲೂ ಕೂಡ ಅಂತಂದ್ರೆ ಬಂದ್ಗೆ ಬೆಂಬಲವನ್ನು ಕೊಡಲಾಗಿತ್ತು. ಇನ್ನೊಂದು ಇದ್ರ ಬಗ್ಗೆ ಬಂದ್ ಬಗ್ಗೆ ಮಾತಾಡಲಿಕ್ಕೆ ಅಂತಂದ್ರೆ ಪ್ರಥಮ್ ಅವರು ಇದ್ದಾರೆ. ಪ್ರಥಮ್ ಅವರ ಮಾತಾಡ್ತಾನೆ ಸರ್, ಹೇಳಿ ಸರ್. ಬಂದ್ಗೆ ಅಂತಂದ್ರೆ ಕಾವೇರಿ ವಿವಾದ ಜೋರಾಗ್ತಾ ಇದೆ. ಮೊದಲನೇದಾಗಿ ಶಿವಣ್ಣ ಅವರು ಮತ್ತೆ ದರ್ಶನ್ ಸರ್ ನಮ್ಮ ಧ್ರುವ ಅವರ ನಾಯಕತ್ವದಲ್ಲಿ ಇವತ್ತು ಮುಂದಾಳತ್ವದಲ್ಲಿ ಅವರ ಮೂರು ಜನ ಶಿವಣ್ಣ ಅವರು ದರ್ಶನ್ ಅವರು ಮೊದಲನೇ ಫಸ್ಟು ಹೋರಾಟಕ್ಕೆ ಬಂದಿದ್ದ ದರ್ಶನ್ ಸರ್. ಸೊ ಶಿವಣ್ಣ ಸರ್ ಅದನ್ನು ಕಾರ್ಯರೂಪಕ್ಕೆ ತಂದರು. ಅವ್ರಿಗೆ ಬೆಂಗಾವಲಾಗಿ ಧ್ರುವ ಸರ್ ಜೋರು ನಿಂತ್ಕೊಂಡ್ರು. ಇವರೆಲ್ಲರೂ ಜೊತೆಗೆ ಎಲ್ಲ ಹಿರಿಯ ಕಲಾವಿದರಿದ್ದಾರೆ. ಇವರೆಲ್ಲರೂ ಜೊತೆಗೆ ನಾವು ಭಾಗವಹಿಸಿದ್ದೀವಿ. ಇವರೆಲ್ಲರೂ ನಾಯಕತ್ವದಲ್ಲಿ ನಡೀತಾ ಇದೆ ಮೊದಲನೇದು. ಎರಡನೇದು ಏನಪ್ಪ ಅಂದರೆ ನಿನ್ನೆ ಕೂತ್ಕೊಂಡು ಯೋಚನೆ ಮಾಡಿದೆ ನಾನು. ಫುಲ್ ರಾತ್ರಿ ಎಲ್ಲ ಕೂತ್ಕೊಂಡು ಈಗೆಲ್ಲ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕಿಂತ ನಾನು ಒಂದು ಇದಕ್ಕೆ ಸೊಲ್ಯೂಷನ್ನೇ ಕಂಡಿಡಿದ್ಬಿಟ್ಟೆ ರಾತ್ರಿ ಕೂತ್ಕೊಂಡು. ಇದನ್ನು ಕರೆಕ್ಟಾಗಿ ಹಾಕಿ ಈಗ ಹೆಂಗೆ ಅಂದರೆ ಅಲೈನ್ಸ್ ಆಯ್ತಾ ಇದೆ ಗೊತ್ತಾ, INDIA ಅಲೈನ್ಸ್ ಅಂತ. INDIA ಅಲೈನ್ಸ್ ಅಂದರೆ ಸಿದ್ದರಾಮಣ್ಣ ಅವರೇ, ಸೋನಿಯಾ ಗಾಂಧಿ ಅವರೇ, ಸ್ಟಾಲಿನ್ ಅವರೇ. ಆ ಸ್ಟಾಲಿನ್ಗೆ ಕೂತ್ಕೊಂಡು ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ ಹಿಂಗಲ್ಲ ಗುರು, ಹಿಂಗ್ ಮಾಡು ಗುರು ಅಂತ ಮನವರಿಕೆ ಮಾಡಿಕೊಟ್ರೆ ಅವ ಸ್ಟಾಲಿನ್ ನೀರು ಕೆಳದೆ ನಿಲ್ಲಿಸ್ತಾನವ. ಅವ ನಿಲ್ಸಿದ್ರೆ ಕರೆಕ್ಟ್ ಅಲ್ವಾ? ನಾನು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಗುರು, ನಾನು ಇದು ಯಾರಿಗೂ ಒಳದಿಲ್ಲ. ಸಿದ್ದರಾಮಣ್ಣನ್ಗೆ ಇದನ್ನ ಮನವರಿಕೆ ಮಾಡಿಕೊಟ್ರೆ ಸಿದ್ದರಾಮಣ್ಣ ಏನ್ ಮಾಡ್ತಾರೆ? ಕರೆಕ್ಟ್ ಅಲ್ಲ ಮೂರ್ತಿ ಸರ್, ಈಗ ನಿಮ್ ವಿರುದ್ಧ ನಾನು ಕೋರ್ಟ್ಗೆ ಹೋಯ್ತೀನಿ ಅಂದ್ಬಿಟ್ರು. ಒಂದ್ ನಿಮಿಷ ಇರಪ್ಪ, ನಾನು ಅದೇ ಹೇಳ್ತಾ ಇದ್ದೆ. ಈಗ ನಿಮ್ ವಿರುದ್ಧ ನಾನು ಕೋರ್ಟ್ಗೆ ಹೋಯ್ತೀನಿ ಅಂದ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಮನೆಗೆ ಬಂದು ಅಣ್ಣ ಒಂಚೂರು ಬಿಟ್ಕೊಬಿಡೋಣ ಅಂದ್ರೆ ಏನ್ ಮಾಡ್ತೀರಾ? ಕಾಂಪ್ರಮೈಸ್ ಆಗ್ತೀರಾ? ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೇನ್ ಮಾಡ್ಬೇಕು ಅಂದ್ರೆ ಸಿದ್ದರಾಮಣ್ಣ ಸೋನಿಯಾ ಗಾಂಧಿಗೆ ಅಲೈನ್ಸ್ ಮಾಡ್ಕೊಂಡು INDIA ಅದಕ್ಕೆ ಹೋಗ್ಬಿಟ್ಟು ಸೋನಿಯಾ ಗಾಂಧಿ ಕೈಲಿ ಒಂದು ಫೋನ್ ಮಾಡಿಸ್ಬಿಟ್ಟು, ಗುರು ಸೆಂಟ್ರಲ್ ಎಲೆಕ್ಷನ್ ಇನ್ನೂ 8 ತಿಂಗಳಿದೆ, ಅದಕ್ಕೆ ಈಗಲೇ ಕೂತ್ಕೊಂಡು ಮಾಡೋಕ್ಕಾಯ್ತಿದೆ, ನಮ್ಮ ಜನ ನೀರೇ ಇಲ್ಲ, ಮೂರನೇ ಬೆಳೆ ತೆಗಿತಾ ಇದೆ ನೀನು, ನಮ್ದು ಒಂದೇದು ದಬಾಕಿಲ್ಲ ಗುರು, ನೀನು ಸುಮ್ಮನೆ ಕೂತ್ಕೋ ಗುರು ಕೇಳಬೇಡ ಅಂತ ಸ್ಟಾಲಿನ್ಗೆ ಮನವರಿಕೆ ಮಾಡಿಕೊಟ್ರೆ ಅವ ಕೇಳ್ತಾನೆ. ಅವ್ನಿಗೆ ಹೇಳಬೇಕು ಕರೆಕ್ಟಾಗಿ ಸ್ಟಾಲಿನ್ಗೆ ನಮ್ಮ ಸಿದ್ದರಾಮಣ್ಣ ಸರ್ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರೆ ಕೇಳ್ತಾರೆ. ಯಾಕೇಳಿ ಅಲೈನ್ಸಲ್ಲಿ ಅವರೇ ಮೂರು ಜನ ಒಂದೇ ಕಡೆಗವ್ರೆ, ಹಿಂಗೆ ಕೇಳಿದೆ ಇನ್ನೇನು ಮಾಡ್ಬಿಟ್ಟನವ? ಅವ್ನು ಕೇಳ್ತಾನವ, ಅವ್ನು ಕೇಳೋದಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಎರಡನೇದು ಆಗಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ ನಮ್ಮ ಹತ್ರ, ಇದು ಅದು ಆಮೇಲೆ ಹೇಳ್ತೀನಿ, ಆಪ್ಷನ್ ಈಗ ಹೇಳಲ್ಲ, ಅದು ಹೇಳಬಾರ್ದು, ಅದು ಪರ್ಸ್ನಲ್ ಅದು ಹೇಳಬೇಕಾ? ಕೊಟ್ಟು ತಗೊಳ್ಳೋದು ಏನಾದ್ರು ಆಗೋದಾದರೆ ನಮ್ಮ ಕಡೆಯಿಂದ ಬೇಕಾದ್ರೆ ಒಬ್ಬರು ನಮ್ಮ ರಾಜ್ಯಕ್ಕೆ ತುಂಬ ಜನ ಬೇಕಾಗಿಲ್ಲ. ತುಂಬ ಜನ ರಾಜ್ಯದ ವಿಚಿತ್ರವಾದ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಅಲ್ಲಿ ಚಂದ್ರಾಯಣನ್ ಟೀಕಿಸ್ತಾರೆ, ಏನೇನೋ ಮಾಡ್ತಿರ್ತಾರೆ, ಅವ್ರನ್ನ ಬೇಡ ನಮಗೆ, ಅವ್ರನ್ನ ಕೊಟ್ಬಿಡ್ತೀವಿ. ಕೊಟ್ಟು ತಗೊಳ್ಳೋದ್ರ ಮೂಲಕ ಅಟ್ಲೀಸ್ಟ್ ಆಗೋದಾದರೆ ನಮ್ಗೆ ಅವ್ರು ಬೇಡ. ನಾವೇನು ಹೇಳ್ತಾ ಇಲ್ಲ, ಸುಮ್ಮನೆ ಹಂಗೆ ಹೆಸರು ಹೇಳ್ಬಾರ್ದು, ಹಂಗೆ ಹೇಳ್ಬಾರ್ದು ಹಂಗೆ. ಸೊ ನಮಗೆ ಒಂದೇನು ಕೇಳ್ಕೊತೀವಿ ಅಂದರೆ, ಇದು ನನ್ನ ಕಡೆಯಿಂದ ಸಿದ್ದರಾಮಣ್ಣ ಅವ್ರಿಗೆ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಸಿದ್ದರಾಮಣ್ಣ ಹೇಳಿದ್ರೆ ಸೋನಿಯಾ ಗಾಂಧಿ ಕೇಳಕ್ಕೆ ಹೇಳ್ತಾರೆ. ಸಿದ್ದರಾಮಣ್ಣ ಸೋನಿಯಾ ಗಾಂಧಿ ಕೂತ್ಕೊಂಡು ಹೇಳಿದ್ರೆ ಸ್ಟಾಲಿನ್ ಕೇಳೇ ಕೇಳ್ತಾನವ. ಅವ್ ಕೇಳಿದ್ರೆ ನೀರು ಉಳ್ಕತ್ತೆ, ನೀರು ಉಳ್ಕೊಂಡ್ರೆ ರೈತರು ಉಳ್ಕತ್ತಾರೆ, ರೈತರು ಉಳ್ಕೊಂಡು ನಾವೆಲ್ಲ ಉಳ್ಕತ್ತೀವಿ. ಕರೆಕ್ಟ್ ಅಲ್ವಾ? ಅದಕ್ಕೆ ಪ್ರಥಮ ಅನ್ನೋದು, ಇದನ್ನ ಕರೆಕ್ಟಾಗಿ ನೀವು ಹಾಕಿ ಹೋಗಿ ಸಿದ್ದರಾಮಣ್ಣ ಸರ್. ಸರ್ ಇನ್ನೊಂದು ಸರ್ ಸರ್ ಇನ್ನೊಂದೇನಂತಂದ್ರೆ ಸರ್ ಇನ್ನೊಂದೇನಂತಂದ್ರೆ 26 ಜನ ನಮ್ದು ಸಂಸದರಿದ್ದಾರೆ, ಲೋಕಸಭೆಗೆ ಹೋಗಿದ್ದಾರೆ, ಇದುವರೆಗೂ ಕೂಡ ಅಂತಂದ್ರೆ ಯಾರೋ ಒಬ್ರು ಧ್ವನಿ ಎತ್ತಿಲ್ಲ ಇದ್ರ ಬಗ್ಗೆ. ಏನಕ್ಕೆ ಎತ್ತುತ್ತಾರಪ್ಪ? ಸೆಂಟ್ರಲ್ ಎಲೆಕ್ಷನ್ ಐತಲ್ಲ ಏನಪ್ಪ, ಯಾರು ಮಾತಾಬಿಟ್ರ? ದನಿ ಎತ್ತದಲ್ಲ, ಕಾವೇರಿ ಪ್ರಾಧಿಕಾರಕ್ಕೆ ಫಸ್ಟ್ ಮನವರಿಕೆ. 3,000 ನಮ್ಮ ಜನಕ್ಕೆ ಸರಿ, 3,000 ಕ್ಯೂಸೆಕ್ಸ್ ಅಂದ್ರೆ ಎಷ್ಟು ಎಷ್ಟು ಹೇಳಿ ಫಸ್ಟ್ ನೋಡಮ್ಮ. 3,000 ಕ್ಯೂಸೆಕ್ಸ್ ಪ್ರತಿದಿನ ಬಿಡಬೇಕು ಅಂದರೆ ಆ ಥರ ಇನ್ನೊಂದು 15 ದಿನ ಬಿಟ್ಟರೆ ತಮಿಳ್ನಾಡು ಮುಳುಗೋಯ್ತದೆ. ಇದು ಅವ್ರಿಗೂ ಗೊತ್ತಾಯ್ತಾ ಇಲ್ಲ, ಎಲ್ಲ ಬಂದು ಇರೋದೆಲ್ಲ ಕೆರ್ಕೊಬಿಡಮ್ಮ ಅಂತ ಅವ ಮಾಡ್ತಿರೋದು. ಅವ ಸ್ಟಾಲಿನ್ ಅವ ತಲಾಟ ಕೆಲಸ ಬಿಟ್ಟು ನಮ್ಮ ರೈತರು ಉಳಿಸ್ ಅಣ್ಣ, ಅವನ ರೈತರು ನಮ್ಮಲ್ಲಿ ಬೆಳೆದ್ರು ರೈತರೇ, ನಾವು ಇಂಡಿಯನ್ಸ್ ಅಂದಮೇಲೆ ನಮ್ಮ ರೈತರು ಹಿತನೂ ಮುಖ್ಯ ಆಯ್ತದೆ. ಅವ ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿ, ಅವ ಬರೀ ತಮಿಳ್ನಾಡು ಅಂತಲ್ಲ, ಭಾರತದ ಒಂದು ರಾಜ್ಯ ಕರ್ನಾಟಕ, ಇಲ್ಲಿರೋ ಬೆಳೆದ ಬೆಳೆಯನ್ನು ಕೂಡ ಆಮದು ಮಾಡ್ಕೋತಾರೆ ಅಂದಮೇಲೆ ಇಲ್ಲಿ ರೈತ ಹಿತನು ಕಾಪಾಡಬೇಕು. ಇದನ್ನ ಸ್ಟಾಲಿನ್ಗೆ ಮನವರಿಕೆ ಮಾಡ್ಕೊಡ್ಬೇಕು. ನಂಗೆ ತಮಿಳು ಬರಲ್ಲ, ಬಂದಿರಿ ಹೇಳ್ತಾ ಇದ್ದೆ. ಅವನ ಕನ್ನಡ ಒಂದು ಕೆಲಸ ಮಾಡಿ, ಡಬ್ಬಿಂಗ್ ಮಾಡ್ಕೊಳಕ್ ಹೇಳಿ, ಹೆಂಗಿರ ಡಬ್ಬಿಂಗ್ ತಮಿಳ್ನಾಡಲ್ಲಿ ಫ್ರೀ ಅದೇ, ಡಬ್ಬಿಂಗ್ ಮಾಡ್ಕೋಗ್ರು ನಾನು ಹೇಳಿದ್ದೆ ಅಂತ ಹೇಳಿ. ಓಕೆ ಸರ್, ಇನ್ನೊಂದೇ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ ಸರ್ ಕೊನೆಯದಾಗಿ? ಸರ್ಕಾರಕ್ಕೆ ಹೇಳದಲ್ಲ ಗುರು, ಸಿದ್ದರಾಮಣ್ಣ ಮತ್ತೆ ಇವರು ಯಾರು, DK ಶಿವಕುಮಾರ್ ಸರ್ ಅವರು ಉಪಮುಖ್ಯಮಂತ್ರಿ, ಇಬ್ರು ಜೋಡೆತ್ತು ಹೋಗ್ಬಿಟ್ಟು ಸೋನಿಯಾ ಗಾಂಧಿ ಅವ್ರ ಹತ್ರ ಮನವರಿಕೆ ಮಾಡಬೇಕು. ಮೇಡಮ್ ಮೇಡಮ್ ಹಿಂಗಿದೆ ಮೇಡಮ್ ಅಂತ ಸೋನಿಯಾ ಗಾಂಧಿ ಹೋಗ್ಬಿಟ್ಟು ಸ್ಟಾಲಿನ್ ಹಿಂಗೆ ಕೇಳು ಗುರು ಅಂತ ಅವ್ರು ಹೇಳಬೇಕು. ಸ್ಟಾಲಿನ್ಗೆ ಸೋನಿಯಾ ಗಾಂಧಿ ಹೇಳಿದ್ರೆ ಕೇಳ್ತಾರೆ, ಸಿದ್ದರಾಮಣ್ಣ ಹೇಳಿದ್ರೆ ಕೇಳಲ್ಲ ಒಂದೊಂದು ಸಲ. ಯಾಕೇಳಿ, ಈಗ ಇವ್ರ ಮಾತು ಯಾಕೆ ಕೇಳ್ಬಿಡ್ಬೇಕು ಅಂತ ಆಯ್ತದೆ. ಅಲೈನ್ಸಲ್ಲಿ ಇದ್ದಾಗ ಬಾಯಿ ಮುಚ್ಕೊಂಡು ಕೂತ್ಕೋತಾನವ. ಸಿದ್ದರಾಮಣ್ಣ ಅವರು ಈ ಕೆಲಸ ಮಾಡೇ ಮಾಡ್ತಾರೆ, ರೈತರಿತ್ತ ಕಾಪಾಡೇ ಕಾಪಾಡ್ತಾರೆ. ನಮ್ಮ ಸಿದ್ದರಾಮಣ್ಣ ನಂಗೆ ಭಾಳ ನಂಬಿಕೆ ಐತೆ ಸಿದ್ದರಾಮಣ್ಣನ ಬಗ್ಗೆ, ಅವ್ರ ವ್ಯಕ್ತಿ ನಿಮ್ಗೆ ಅವ್ರ ಬಗ್ಗೆ ಗೊತ್ತು. ನಾನು ಪರ್ಸ್ನಲಿ ಚೆನ್ನಾಗಿ ಗೊತ್ತಿರೋದ್ರ ನಾನೇ ಹೋಯ್ತೀನಿ ಬಿಡಿ, ನನ್ನ ಮದುವೆ ಇನ್ವಿಟೇಷನ್ ಕೊಡೋಕೆ ಹೋದಾಗ ಸಿದ್ದರಾಮಣ್ಣ ಹಿಂಗೆ ಮಾಡಬೇಡ ಕಣ್ಣ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಅಂತಂದ್ರೆ ನಟ ಪ್ರಥಮ್ ಅವರ ಮಾತಾಗಿತ್ತು. ಏನು ಎಲ್ಲರೂ ಕೂಡ ಅಂತಂದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಇಲ್ಲದೆ ಹೋದ್ರೆ ಈ ತರ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಪ್ರಥಮ ಅವರು ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ತನುಜ್ ಜೊತೆ ಮಂಜುನಾಥ್ ನೆರಳಿ, ರಾಜ್ ನ್ಯೂಸ್, ಬೆಂಗಳೂರು.